ಕೋಲಾರದಲ್ಲಿ ಹಾಂ ಇದು ಕೋಲಾರ ರಾಮಯ್ಯ ಅಂತಿರೋ ಸಿದ್ದರಾಮಯ್ಯ ಅಂತಿರೋ ಏನಾದರೂ ಅಂದ್ಕಳಿ ಕೋಲಾರದಲ್ಲಿ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ವಿರುದ್ಧ ಕರಪತ್ರ ಹಂಚಿಕೆ ವಿಚಾರ ಈಗ ಒಂದಿಷ್ಟು ಬೇರೆ ಬೇರೆ ಮಾಹಿತಿಯನ್ನು ಇದೆ ಕೊಪ್ಪಳದಲ್ಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ ನೋಡಿರಿ ವಿರೋಧ ಪಕ್ಷಗಳಿಗೆ ಮೊದಲಿನಿಂದಲೂ ಸಿದ್ದರಾಮಯ್ಯನವರೇ ಟಾರ್ಗೆಟ್ ಅಂದರೆ ವಿರೋಧ ಪಕ್ಷ ಅಂತ ಹೇಳಿದರೆ ಇಲ್ಲಿ ಅವರ ಎದುರಾಳಿ ಪಕ್ಷದವರು ಅದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇನ್ಯಾರೇ ಇರ್ಬೋದು ಎಲ್ರಿಗೂ ಸಿದ್ದರಾಮಯ್ಯವರ ಟಾರ್ಗೆಟ್ ರಾಜ್ಯದ ಕೆಲವೇ ಕೆಲವು ಮಾಸ್ ಲೀಡರ್ಗಳಲ್ಲಿ ತಂದೆಯವರು ಒಬ್ಬರು ಹೀಗಾಗಿ ಎದುರಾಳಿ ಪಕ್ಷಗಳು ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಸ್ಪರ್ಧೆ ವಿಚಾರದಲ್ಲಿ ಬೇರೆ ಕ್ಷೇತ್ರಗಳಿಂದಲೂ ಒತ್ತಾಯ ಇದೆ ಆದರೂ ಸಿದ್ದರಾಮಯ್ಯ ಅವರು ಕೋಲಾರ ಆಯ್ಕೆ ಮಾಡಿಕೊಂಡಿದ್ದಾರೆ ಇದು ನಮ್ಮ ತಂದೆಯವರ ಕೊನೆ ಚುನಾವಣೆ ಅಂದರೆ ಸಕ್ರಿಯ ರಾಜಕಾರಣದಲ್ಲಿ ಇರೋಕ್ಕೆ ಅವರು ಮತ್ತೆ ಇಷ್ಟಪಡಲ್ಲ ಹೀಗಾಗಿ ಮೈಸೂರು ಜಿಲ್ಲೆಯಿಂದಲೇ ಸ್ಪರ್ಧೆ ಮಾಡಬೇಕು ಅನ್ನೋದು ನಮ್ಮ ಆಸೆ ಕೊಪ್ಪಳದಲ್ಲಿ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ ನೂರು ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟಾರ್ಗೆಟ್ ಅಲ್ವಾ ಅಂತಂದರೆ ಕರ್ನಾಟಕದಲ್ಲಿರುವಂಥ ಕೆಲವೇ ಮಾಸ್ ಲೀಡರ್ಗಳಲ್ಲಿ ತಂದೆಯವರೊಬ್ಬರಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಅವರು ಇರುವಂಥ ಮಾಸ್ ಲೀಡರು ಹಾಗಾಗಿ ಅವ್ರನ್ನ ಸೋಲಿಸಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಅವ್ರಿಗೆ ಲಾಭ ಆಗುತ್ತೆ ಅಂತ ಹೇಳಿ ಪ್ರತಿಪಕ್ಷಗಳು ಆ ಕೆಲಸ ಮಾಡ್ತಾರೆ ತಂದೆಯವರು ಈಗಾಗಲೇ ಘೋಷಣೆ ಮಾಡಿದರೆ ಕೋಲಾರದಲ್ಲಿ ನಿಂತ್ಕೊಳ್ತೀವಿ ಅಂತ ಆದರೆ ನಮ್ಮ ಒಂದು ಆಹ್ವಾನ ಮಾತ್ರ ಓಪನ್ ಆಗೇ ಇದ್ದೇ ಇದೆ ಮೈಸೂರು ಜಿಲ್ಲೆಗೆ ಬಂದು ನಿಂತ್ಕೊಂಡ್ರೆ ಮೈಸೂರು ಜಿಲ್ಲೆ ಸುತ್ತಮುತ್ತ ಇರುವಂಥ ನಮ್ಮ ಕ್ಷೇತ್ರಗಳಲ್ಲಿ ಎಲ್ಲ ಕೂಡ ಅನುಕೂಲ ಆಗುತ್ತೆ ತಂದೆಯವ್ರು ನಿಂತ್ಕೊಂಡ್ರೆ ಹಾಗಾಗಿ ನಮ್ಮ ಹವಾನಂತೂ ಅವ್ರಿಗೆ ಯಾವಾಗಲೂ ಓಪನ್ ಆಗೇ ಇದೆ ಬಟ್ ಸರಿ ಚುನಾವಣೆ ದಿನಾಂಕ ಘೋಷಣೆ ಆದಮೇಲೆ ನಿಜವಾಗ್ಲೂ ಅಂತಿಮವಾದಂಥ ತೀರ್ಮಾನ ಆಗುತ್ತೆ ಈಗಲೇ ಅದ್ರ ಬಗ್ಗೆ ಹೆಚ್ಚು ಕಲಿಕೊಡೋ ಇಲ್ಲ ಮೊದಲಿಂದನೂ ತಂದೆಯವರೇ ಟಾರ್ಗೆಟ್ ಅಲ್ವಾ ಯಾಕೆಂತಂದರೆ ಕರ್ನಾಟಕದಲ್ಲಿರುವಂಥ ಕೆಲವೇ ಓಕೆ ದಟ್ಸ್ ಟ್ರೂ ಕೆಲವೇ ಕೆಲವು ಮಾಸ್ ಲೀಡರ್ಗಳಲ್ಲಿ ಸಿದ್ದರಾಮಯ್ಯನವರು ಒಬ್ಬರೇ ಆದರೆ ಅವರೊಂದು ಸೇಫ್ ಪ್ಲೇಸ್ ಹುಡ್ಕೊಳ್ಳೋಕ್ಕೆ ಇಷ್ಟೊಂದು ಕಷ್ಟಪಟ್ರಲ್ಲ ಅನ್ನೋದು ಜನ ಮರೆಯೋ ಹಂಗಿಲ್ಲ ಹ್ಞೂ ಮುಖ್ಯಮಂತ್ರಿ ಆದಂಥವ್ರು ಒಳ್ಳೆ ಹಣಕಾಸು ಸಚಿವರಾಗಿ ಕೆಲಸ ಮಾಡದಂಥವರು ತಮ್ಮದೇ ಆದಂಥ ಗತ್ತನ್ನು ಮತ್ತು ಒಬ್ಬ ಮಾಸ್ ಲೀಡ್ರ್ ಅನ್ನುವ ಛಾಪನ್ನು ಛಾತಿಯನ್ನು ಹೊಂದದಂಥವ್ರು ಆದರೂ ಇಷ್ಟು ಸವಾಲುಗಳನ್ನು ಫೇಸ್ ಮಾಡ್ತಿದ್ದಾರಲ್ಲ ಅಂತ ಕೂಡ ಜನ ಮಾತನಾಡ್ಕೊಳ್ಬೋದು ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ ನೂರು ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ